ಇನ್ನು ಬೆಂಗಳೂರಿನ ಹಿಲ್ಟನ್ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರು ತಂಗಿದ್ದಾರೆ. ಇನ್ನು ಹಿಲ್ಟನ್ನಲ್ಲಿ ಬೀಡು ಬಿಟ್ಟಿರುವ ಶಾಸಕರನ್ನ ಇವತ್ತು ಅವರ ಕುಟುಂಬದ ಸದಸ್ಯರು ಕೂಡ ಭೇಟಿಯಾದ್ರು. ಇನ್ನು ಗುರುವಾರದವರೆಗೆ ಶಾಸಕರು ರೆಸಾರ್ಟ್ನಲ್ಲಿ ಉಳಿತಾರೆ. ಮೈತ್ರಿ ಸರ್ಕಾರ ರಚನೆಯಾಗುವವರೆಗೂ ಶಾಸಕರು ಅಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರೆ. ವೀಕ್ಷಕರೇ, ನೋಡ್ತಾ ಇರಬಹುದು ನೀವು ಅಲ್ಲಿ ಯಾವ ರೀತಿಯಾದಂತಹ ಸೆಕ್ಯೂರಿಟಿಯನ್ನ ನಿಯೋಜಿಸಲಾಗಿದೆ ಅಂತ ಹೇಳಿ. ಯಾವುದೇ ವಾಹನ ಕೂಡ ಅಲ್ಲಿ ಹೋಗುವಂತಿಲ್ಲ, ಅಪರಿಚಿತ ವ್ಯಕ್ತಿಗಳು ಕೂಡ ಅದರೊಳಗೆ ಹೋಗುವಂತಿಲ್ಲ. ಫುಲ್ ಬಿಗಿ ಬಂದೋಬಸ್ತ್ ಅನ್ನ ಅಲ್ಲಿ ನಿಯೋಜಿಸಲಾಗಿರುವಂತದ್ದು. ಸಾಕಷ್ಟು ವಾಹನಗಳು ಕೂಡ ಅಲ್ಲಿ ನಿಂತಿದೆ. ಅದನ್ನೆಲ್ಲವನ್ನ ಪರಿಶೀಲನೆ ನಡೆಸಿ ನಂತರ ಅಲ್ಲಿ ಪಾರ್ಕಿನ ಒಳಗೆ ಬಿಡ್ತಾ ಇರುವಂತದ್ದು. ಬೆಂಗಳೂರಿನ ಹಿಲ್ಟನ್ ರೆಸಾರ್ಟ್ ನಲ್ಲಿ ಇದೀಗ ಕಾಂಗ್ರೆಸ್ ಶಾಸಕರು ತಂಗಿದ್ದಾರೆ. ಈಗಾಗಲೇ ತಮಗೆ ಹೋಗ್ಬೇಕು ಅಂತ ಶಾಸಕರು ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ ಅವರ ಕುಟುಂಬದವರನ್ನ ಕೂಡ ಕರೆಸಿ ಅವರು ಕೂಡ ಇದೀಗ ಭೇಟಿಯಾಗಿದ್ದಾರೆ. ಇನ್ನು ಗುರುವಾರದವರೆಗೂ ಕೂಡ ಅವರನ್ನ ಹೊರಗಡೆ ಬಿಡೋದಿಲ್ಲ ಎಲ್ಲಿ ಕೂಡ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ವೀಕ್ ಮೈಂಡೆಡ್ ಇದ್ದವರು ಬಿಜೆಪಿ ಕಡೆ ಹೋದ್ರೆ ಅನ್ನುವಂತಹ ಭಯ ಕೂಡ ಇದೆ. ಅದಕ್ಕೋಸ್ಕರ ಗುರುವಾರ ಏನೇ ಆದರೂ ಬುಧವಾರ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಕುಮಾರಸ್ವಾಮಿಯವರು. ನಂತರ ಗುರುವಾರ ಕೂಡ ಬಹುಮತವನ್ನ ಸಾಬೀತುಪಡಿಸಬೇಕು. ಹಾಗಾಗಿ ಗುರುವಾರದವರೆಗೂ ಯಾವುದೇ ಶಾಸಕರನ್ನ ಅಲ್ಲಿ ಒಳಗೆ ಬಿಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಮೈತ್ರಿ ಸರ್ಕಾರ ರಚನೆ ಆಗುವ ತನಕ ಎಲ್ಲ ಶಾಸಕರು ಕೂಡ ಅಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಅಲ್ಲಿ ಬಿಗಿ ಭದ್ರತೆಯನ್ನ ಕೂಡ ನಿಯೋಜಿಸಲಾಗಿದೆ. ಎಲ್ಲ ವಾಹನಗಳನ್ನ ಕೂಡ ಪರಿಶೀಲನೆ ಮಾಡಿ ನಂತರ ಅಲ್ಲಿ ಒಳಗೆ ಬಿಡ್ತಾ ಇರುವಂತದ್ದು. ಇನ್ನು ಅಪರಿಚಿತರು ಕೂಡ ಒಳಗೆ ಹೋಗುವಂತಿಲ್ಲ ಅಂತ ಹೇಳಿ ನಿರ್ಬಂಧವನ್ನ ಹೇರಲಾಗಿದೆ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರೀಶ್, ಈಗಾಗಲೇ ರಾಮಲಿಂಗಾರೆಡ್ಡಿ ಹಾಗೂ ಯುಟಿ ಖಾದರ್ ಎಲ್ಲರೂ ಕೂಡ ತಮ್ಮ ಸ್ವಕ್ಷೇತ್ರಕ್ಕೆ ಹೋಗ್ತಾರೆ. ಅವರು ಹಿರಿಯರಾಗಿರೋದ್ರಿಂದ ಅವರನ್ನ ಹೋಗ್ಲಿಕ್ಕೆ ಬಿಡ್ತಾರೆ ಅಂತ ಹೇಳಲಾಗ್ತಿತ್ತು. ಹೋಗಿದ್ದಾರಾ ಹೇಗೆ? ಶಾಸಕರು ಉಳ್ಕೊಂಡಿರ್ತಕ್ಕಂಥ ಹಿಲ್ಟನ್ ರೆಸಾರ್ಟ್ಗೆ ಭಾರಿ ಬಿಗಿ ಭದ್ರತೆಯನ್ನ ವಹಿಸಲಾಗಿದೆ. ಯಾಕಂತಂದ್ರೆ ಕುಮಾರಸ್ವಾಮಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿ ಬಹುಮತವನ್ನ ಸಾಬೀತುಪಡಿಸುವವರೆಗೂ ಕೂಡ ಕಾಂಗ್ರೆಸ್ ಹಾಗೂ JDS ಶಾಸಕರನ್ನ ಕಾಪಾಡಲೇಬೇಕಾಗಿದೆ. ಯಾಕಂತಂದ್ರೆ ಕಾಂಗ್ರೆಸ್ ಹಾಗೂ JDS ಮೈತ್ರಿ ಬಹಳಷ್ಟು ಎಡ್ಜಲ್ಲಿ ಇದೆ. ಅಂದ್ರೆ ಕೇವಲ 6 ಶಾಸಕರನ್ನ ಹೆಚ್ಚು 6 ಶಾಸಕರು ಮಾತ್ರ ಹೆಚ್ಚಿರುವಂತದ್ದು. ಇಂಥ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲೂ ಕೂಡ ಆಪರೇಷನ್ ಕಮಲಕ್ಕೆ ಸಿಕ್ಕಿಹಾಕೊಳ್ಬಹುದು, ಬಿಜೆಪಿಯ ಆಸೆ ಆಮಿಷಗಳಿಗೆ ಬಲಿಯಾಗಬಹುದು. ಹಾಗಾಗಿ ಕಾಂಗ್ರೆಸ್ ಹಾಗೂ JDS ಶಾಸಕರನ್ನ ಪ್ರಮಾಣ ವಚನವನ್ನ ಸ್ವೀಕರಿಸಿ ನಂತರ ಬಹುಮತವನ್ನ ಸಾಬೀತುಪಡಿಸುವವರೆಗೂ ಕೂಡ ಅವರನ್ನ ಕಾಪಾಡಿಟ್ಕೊಳ್ಳಬೇಕಾಗತ್ತೆ. ಹಾಗಾಗಿ ಇವೆಲ್ಲ ಸರ್ಕಸ್ಗಳು ಮುಂದುವರೆದಿವೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಕಾಂಗ್ರೆಸ್ ಶಾಸಕರ ಜೊತೆ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಬಹುಮುಖ್ಯವಾಗಿ ಸಚಿವ ಸ್ಥಾನಕ್ಕೆ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇದ್ರು. ನನಗೂ ಕೂಡ ಸಚಿವ ಸ್ಥಾನ ಬೇಕು, ಜಾತಿ ಆಧಾರಿತವಾಗಿ ಪ್ರಾದೇಶಿಕ ಆಧಾರಿತವಾಗಿ ಸಚಿವ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ಪರಮೇಶ್ವರ್ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಮನವಿಯನ್ನ ತೆಗೆದುಕೊಂಡು ಹೋಗಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರ ಬಳಿ ಚರ್ಚೆಯನ್ನ ನಡೆಸ್ತಾರೆ. ಇನ್ನು ಪ್ರಮಾಣ ವಚನ ಸ್ವೀಕಾರ ಆಗಿ ಬಹುಮತ ಸಾಬೀತುಪಡಿಸುವವರೆಗೂ ಶಾಸಕರೆಲ್ಲರೂ ಅಲ್ಲಿರಬೇಕಾಗತ್ತೆ. ಮತ್ತೆ ಎಲ್ಲ ಕುಟುಂಬಸ್ಥರು ಆ ಹೋಟೆಲ್ಗೆ ಬಂದು ಶಾಸಕರನ್ನ ತಮ್ಮ ಕುಟುಂಬಸ್ಥರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂತಂದ್ರೆ ಅವರು ಬಂದ್ ಈಗಾಗಲೇ 10-15 ದಿವಸಗಳಾಗ್ತಾ ಇದೆ. ಹಾಗಾಗಿ ತಮ್ಮ ಕುಟುಂಬಸ್ಥರನ್ನೇ ಮಾತಾಡ್ಬೇಕು, ತಮಗೆ ಬೇಕಾದವರು ಪರಿಚಯದವರ ಜೊತೆ ಮಾತಾಡ್ಬೇಕು ಅಂತಂದಾಗ ಅವ್ರಿಗೆಲ್ಲರಿಗೂ ಅವಕಾಶವನ್ನ ಮಾಡಿಕೊಡ್ಲಾಗ್ತಿದೆ. ಆದ್ರೆ ರೆಸಾರ್ಟ್ ಇಂದ ಯಾರನ್ನೂ ಕೂಡ ಹೊರಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಫಾತಿಮಾ. ಓಕೆ ಹರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.